ಆವಾಗ ನಮ್ಮ ಅದೃಷ್ಟದಲ್ಲಿ ಯಾವಾಗಿದೆಯೋ ಸರ್ ಅದಂತೂ ಗೊತ್ತಿಲ್ಲ. ಸರ್ಕಾರ ನಮ್ಮನ್ನು ಯಾಕೆ ತುಳಿತೈತಿ ಗೊತ್ತಿಲ್ಲ. ಇವತ್ತು ಕೇವಲ 3600 ರೂಪಾಯಿ ಸಂಬಳ, 3 ತಿಂಗಳಾಯ್ತು ಇನ್ನುವರೆಗೂ 1 ರೂಪಾಯಿ ಸಂಬಳ ಬಂದಿಲ್ಲ. ಇಂಥ ದೊಡ್ಡ ಹಬ್ಬ ದಸರಾ ಹಬ್ಬ, ನಮ್ಮ ಹೆಣ್ಮಕ್ಳಿಗೆ ಬರೋಕ್ಕೆ 1 ರೂಪಾಯಿ ದುಡ್ಡು ಇರಲಿಲ್ಲ, ಆದರೂ ಎಲ್ಲ ಸಾಲ ಮುಲ ಮಾಡ್ಕೊಂಡ್ಬಂದು ಇವತ್ತು ಇಲ್ಲಿ ಕುತ್ಕೊಂಡಿದ್ದಾರೆ. ಎಟ್ಲೀಸ್ಟ್ 3 ತಿಂಗಳ ಸಂಬಳ ಬಿಡುಗಡೆ ಮಾಡಿ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹೋರಾಟ ಮಾಡಿದ್ರು, ನೀವು ಹೇಳೋದು ಸತ್ಯ, ಮಾಧ್ಯಮಗಳು ಹೇಳೋದು ಸತ್ಯ, ಪತ್ರಿಕೆಯಲ್ಲಿ ಬರೋದು ಸತ್ಯ, ನಾವು ಕರ್ಕೊಂಡ್ಬರೋದು ಸತ್ಯ, ಅದರಾಗ ಏನಿಲ್ಲ. ಅವರು 5 ರೂಪಾಯಿ ಮಾಡ್ತಾ ಅವ್ರು ಸೋತರು, ಇವರು ಚುನಾವಣೆ ಮಾಡಿದ ನಮ್ಮ ಸಂಘಟನೆ ಕಾರಣ ಪ್ರತಿಯೊಂದು ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ನಮ್ಮ ಸಂಘಟನೆ ಜೊತೆಗೆ ನೀವು ನಾವು ಆರಿಸ್ಕೊಂಡ್ರ ಅವ್ರು ಏನ್ ಮಾಡಿರುವಾಗಿ ಅವರೆಲ್ಲ ನಾವು ಜಾರಿ ಮಾಡ್ತೇವೆ, ಅವ್ರಿಗೆ ವೇತನ ಕೊಡ್ತೇವೆ ಅಂತ ಹೇಳಿದ್ರು. ಹೈಕಮಾಂಡ್ ಪ್ರಿಯಾಂಕಾ ಗಾಂಧಿ ಅವರೇ ಬಿಸಿ ಹುಡುಗರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 6ನೇ ಗೆರೆಗೆ 6 ಸಾವಿರ ಕೊಡ್ತೇವೆ ಅಂತ ಹೇಳಿದ್ರು. ನಾನು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮತ್ತು ಜಿಲ್ಲೆ ಅಧ್ಯಕ್ಷರು, ಮತ್ತು ಸ್ಟೇಟಲ್ಲಿ ಸಂಚಾಲಕರು. ನಮ್ಮ ಸಮಸ್ಯೆ ಬಿಸಿ ಊಟದವರಿಗೆ ಒಂದಲ್ಲ ಎರಡಲ್ಲ ಅಷ್ಟೊಂದು ಸಮಸ್ಯೆ ಇದೆ. ನಮಗೆ ಮೇನ್ ಬೇಕಾಗಿರೋದು STMC ಖಾತೆಯನ್ನು ಚೇಂಜ್ ಮಾಡಬೇಕು. STMC ಖಾತೆಯಿಂದ ಕಿರುಕುಳ ಆಗ್ತಾಯಿದೆ ನಮಗೆ. ಆಮೇಲೆ ಅವರಿಂದ ನಮಗೆ ಯಾವುದೇ ಸೌಲಭ್ಯವಿಲ್ಲ. ಅವ್ರು ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಆಲ್ರೆಡಿ ನಮಗೆ 20 ವರ್ಷದಿಂದ ಕೆಲಸ ಮಾಡ್ಬೇಕಾದ್ರೆ HM ನಮಗೂ ಒಂದೇ ಇತ್ತದು ಖಾತೆ. ಆ ಖಾತೆಯನ್ನು ತೆಗ್ದಿವಾಗ STMC ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಯಾವುದೇ ಭದ್ರತೆ ಇಲ್ಲ. ಆಮೇಲೆ ನಮ್ಮನ್ನು ಇಷ್ಟು ವರ್ಷ 20 ವರ್ಷದೂ ಪ್ರತಿ ವರ್ಷ 30 ರಿನ್ಯೂವಲ್ ಮಾಡ್ತಿದ್ರು, ಮತ್ತು June 1 ನಮ್ಮನ್ನು ತೊಗೊಳ್ತಿದ್ರು. ಅದನ್ನು ಇವಾಗ ಹಳಬರನ್ನೇ ಮುಂದುವರಿಸ್ಕೋಬೇಕು ಅನ್ನೋದಿತ್ತು ಇಷ್ಟು ವರ್ಷ. ಇವಾಗ ಅದು ಇಲ್ಲ. ಅದಕ್ಕೆ ನಾವು ಇವಾಗ ಅದನ್ನು ಪ್ರೊಟೆಕ್ಟ್ ಇಟ್ಕೊಂಡು ಇದು ಮಾಡ್ತಿರೋದು. ಯಾಕೆ ನೀವು ಇಷ್ಟು ವರ್ಷ ಇದ್ದಿದ್ದಂಥ ಇದನ್ನೆಲ್ಲ ತಿದ್ದುಪಡಿ ಏನು ಮಾಡ್ತಿದ್ರಿ? ಆಮೇಲೆ ಈಗ ಯಾರು 6ನೇ ಕ್ಯಾಟಗರಿಯಲ್ಲಿ 6,000 ರೂಪಾಯಿ ಕೊಡಬೇಕು ಅಂತ ಇತ್ತು ನಮಗೆ. ಮೇನಕಾ ಗಾಂಧಿಯವರು ಹೇಳಿದರು, ಅವಳು ಏನೋ ಕೊಯ್ಯುವಲ್ಲಿವರೆಗೂ ಕೊಟ್ಟಿಲ್ಲ. ಆಮೇಲೆ 2,000 ರೂಪಾಯಿ ಎಲ್ಲರಿಗೂ ಭಾಗ್ಯಲಕ್ಷ್ಮಿ ಯೋಜನೆ ಹೇಳಿದ್ದಾರೆ, ಅದು ನಮ್ಮ ಹೆಣ್ಮಕ್ಳಿಗೆ ಬಂದಿಲ್ಲ. ಆಶಾದವ್ರಿಗೂ ಇಲ್ಲ, ಅಂಗನವಾಡಿಯವ್ರಿಗೂ ಇಲ್ಲ, ನಮಗೂ ಇಲ್ಲ. ಹಾಗಾಗಿ ನಮಗೆ ಅದು ಬೇರೆ ಪ್ರಾಬ್ಲಮ್ಮು. ಇವಾಗ ಬಸ್ ನಮಗೆ ಏನು ಹೇಳ್ತಾರೆ, ಕುಮಾರ್ ಬಂಗಾರಪ್ಪ ಅವರು ಅವತ್ತು ಮಾತಾಡಿದ್ರು ಎಜುಕೇಷನ್ ಮಿನಿಸ್ಟ್ರು ನಮ್ಮನ್ನು ಮಾತುಕತೆ ಕರೆದಾಗೆ, ಏ ನಿಮಗೆ ಆಲ್ರೆಡಿ ನಾನು ಗೃಹಲಕ್ಷ್ಮಿ ಕೊಟ್ಟಿದ್ದೀನಿ, ಭಾಗ್ಯಜ್ಯೋತಿ ಇದನ್ನು ಕರೆಂಟ್ ಬಿಲ್ ಕೊಟ್ಟಿದ್ದೀನಿ, ಪಾಸ್ ಕೊಟ್ಟಿದ್ದೀನಿ ಬಸ್ಸಿಂದು ಅಂತ ಹೇಳಿದ್ರು. ಇದೆಲ್ಲ ನಮಗೆ ಸಮಸ್ಯೆ ಅಲ್ಲ. ನಾವು ದುಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ನಮ್ಮ ದುಡಿತಕ್ಕ ಕೂಲಿ ಕೊಡಬೇಕು. ನಾವು ಜೂನ್ ಹೋಸರೆ ನಮಗೆ BJP ಸರ್ಕಾರದಲ್ಲಿ ಬೊಮ್ಮಾಯಿಯವರು 1,000 ಕೊಟ್ಟಿದ್ರು, ಅದು ಮಾರ್ಚ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿದ್ದು ಫೆಬ್ರವರಿಯಲ್ಲಿ ಬಿಡುಗಡೆ ಆಗಬೇಕು. ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿದ್ರೆ ನಮಗೆ ಇವಾಗ ಜೂನಿಂದ ಕಂಟಿನ್ಯೂ ಆಗ್ತಿತ್ತು. ಅದು ಆಲ್ರೆಡಿ ಪ್ರೊಸೆಷನ್ ಮಾಡಿದ್ರು, ನೀವು ನಿಮ್ಮ ಸರ್ಕಾರ ಬಂದಮೇಲೆ ಕೊಟ್ಟಿಲ್ಲ, ಅದು ನಮಗೆ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಇಡೀ ರಾಜ್ಯಾದ್ಯಂತ 3 ಜನ ಸುಟ್ಕೊಂಡವ್ರು ಸತ್ತೋಗಿದ್ದಾರೆ, ಅವ್ರಿಗೆ ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಸಣ್ಣ ಪುಟ್ಟ ಗಾಯ ಆದವರಿಗೂ ಸತ್ಯಾರ ಪರಿಹಾರ ಕೊಟ್ಟಿಲ್ಲ. ಏನೋ ಸಣ್ಣ ಗಾಯ ಆದವ್ರಿಗೆಲ್ಲ ಏನು 1 ರೂಪಾಯಿ ಅದನ್ನು ದುಡ್ಡನ್ನು ಕೊಟ್ಟಿಲ್ಲ, ಅವ್ರಿಗೆ ಯಾವುದೇ ರೂಲ್ಸನ್ನು ಇದು ಮಾಡ್ತಾಯಿಲ್ಲ. ಹಾಗಾಗಿದೆ. ಆಮೇಲೆ ನಮಗೆ ಈಗ ನಮ್ಮ ಹೆಣ್ಮಕ್ಳಿಗೆ ಏನಂದರೆ, ಇವಾಗ ನಾವು ಕೇಳ್ತಾ ಇರೋದನ್ನು ಅಕೌಂಟ್ ಬಗ್ಗೆ ಕೇಳ್ತಿದ್ವಿ, ಮತ್ತು ನಮ್ಮ CG ಹಣ ನಮಗೇ ಬೇಕು, ನಮಗೆ ಬದಲಾವಣೆ ಮಾಡಬಾರ್ದು, ಮತ್ತು ನಮಗೆ 6ನೇ ಗ್ಯಾರಂಟಿಯಲ್ಲಿ ಇದನ್ನು ಕೊಡಬೇಕು, ಮತ್ತು ನಮಗೆ STMC ನಮಗೂ ದೂರ ಇರಬೇಕು. ಅವ್ರನ್ನ STMC ಸ್ಕೂಲಿಗೆ ತೊಗೊಂಡಿದ್ದಾರೆ, ಸ್ಕೂಲಲ್ಲಿ ಅವ್ರ ಸ್ಕೂಲ್ ಮಾತ್ರ ನೋಡ್ಕೋಬೇಕು, ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇರಬಾರ್ದು. ನಮಗೆ ಅಕೌಂಟನ್ನು ಚೇಂಜ್ ಮಾಡಿಕೊಡ್ಬೇಕು ನಮಗೂ ಅವ್ರಿಗೆ ಇರ್ತಕ್ಕಂಥ. ನಾವೀಗ 3ನೇ ದಿನಕ್ಕೆ ಕಾಲಿಡ್ತೀವಿ, ನಾಳೆ 4ನೇ ದಿನ ಕಾಲಿಡ್ತಿದ್ವಿ, ಯಾವ ಅಧಿಕಾರಿಗಳು ಬಂದಿಲ್ಲ. ಆದರೆ ಶಿಕ್ಷಣ ಅಧಿಕಾರಿಗಳು ಬಂದಿದ್ದರು, ಅವರು ಪಳ್ಳ ಆಶ್ವಾಸನೆ ಕೊಟ್ಕೊಂಡು ಹೋಗಿದ್ದಾರೆ. ಆಮೇಲೆ ನಮ್ಮನ್ನ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಮಾತಾಡೋಕೆ ಕರೆದಿದ್ದರು, ಅಲ್ಲೂ ಅವ್ರು ಯಾವುದನ್ನು ಸ್ಪಂದಿಸಲಿಲ್ಲ. ಇವಾಗ ಮತ್ತೆ ಇವರು ಸಿದ್ದರಾಮಯ್ಯ ಅವರು ಮಿನಿಸ್ಟ್ರ್ ಕರೆದಿದ್ದಾರೆ, ಇವಾಗ ಏನಾಗುತ್ತೆ ನೋಡಬೇಕು. ನಮ್ಮ ನಾವು ಕೇಳ್ತಾ ಇರೋದು ಸುಟ್ಟವರಿಗೆ 5 ಲಕ್ಷ ತನಕ ಪರಿಹಾರ, 25 ಲಕ್ಷ ತನಕ ಪರಿಹಾರ ಬೇಕು, ಮತ್ತು ಸಣ್ಣ ಪುಟ್ಟ ಗಾಯಾದವರಿಗೆ 1 ಲಕ್ಷ ಕೊಡಬೇಕು, ಮತ್ತು ನಮ್ಮಿರ್ತಕ್ಕಂಥ ಹೆಣ್ಮಕ್ಳಿಗೆ 1,000 ರೂಪಾಯಿ ನಾಡ್ರಾಗಿತ್ತು ಅದನ್ನು ಕೊಡಬೇಕು. ಇಲ್ಲ ಅದು ಆಗಲ್ಲ ಅಂದರೆ 6ನೇ ಕ್ಯಾಟಗರಿಯಲ್ಲಿ ನಮಗೆ 6,000 ಕೊಡ್ತೀನಿ ಅಂತ ಅವರೇ ಹೇಳಿದ್ದಲ್ವಾ, ಅದನ್ನು ಅವ್ರು ಕೊಡಬೇಕು. ಮತ್ತು ನಮಗೆ ಯಾರಿಗೂ STMCಗೂ ನಮಗೂ ಯಾವುದೇ ಜಂಟಿ ಇದನ್ನು ಬೇಡ, ನಮಗೂ HMಗೂ ಇರಬೇಕು ಅನ್ನೋದೇ ನಮ್ಮ ಆಸೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ವರ್ಷ ಪೂರ್ತಿ ನಡೀತಾ ಇರುತ್ತೆ, ಅಂಗನವಾಡಿ ಬಿಸಿ ಊಟ ನೌಕರರದು ಕೆಲಸ ಯಾವಾಗ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕರ ವಲಯದಲ್ಲಿ. ಯಾಕಂದ್ರೆ ಈ ಹಿಂದೆ ಅನೇಕ ಪ್ರತಿಭಟನೆಗಳನ್ನ ಮಾಡಿದ್ರೆ, ಹೌದು, ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಹಲವಾರು ದಿನ ಬಂದು ಪ್ರತಿಭಟನೆ ಅವರಾತ್ರಿ ಧರಣಿ ಎಲ್ಲ ನಡೆಸಿದ್ರೆ ಅದು ಮತ್ತೆ ಮುಂದುವರಿಯುತ್ತೆ. ಸಮಸ್ಯೆಗಳು
ಯಾವಾಗ ಎಲ್ಲ ಬಗೆಹರಿಯೋದು ಯಾವಾಗ ಅದು ಯಾವಾಗ ನಮ್ಮ ಅದೃಷ್ಟದಲ್ಲಿ ಯಾವಾಗಿದೆಯೋ ಸರ್ ಅದಂತೂ ಗೊತ್ತಿಲ್ಲ. ಸರ್ಕಾರ ನಮ್ಮನ್ನು ಯಾಕೆ ತುಳಿತೈತಿ ಗೊತ್ತಿಲ್ಲ. ಇವತ್ತು ಕೇವಲ 3600 ರೂಪಾಯಿ ಸಂಬಳ, 3 ತಿಂಗಳಾಯಿತು ಇನ್ನೂವರೆಗೂ 1 ರೂಪಾಯಿ ಸಂಬಳ ಬಂದಿಲ್ಲ. ಇಂಥ ದೊಡ್ಡ ಹಬ್ಬ ದಸರಾ ಹಬ್ಬ, ನಮ್ಮ ಹೆಣ್ಮಕ್ಳಿಗೆ ಬರೋರಿಗೆ 1 ರೂಪಾಯಿ ದುಡ್ಡು ಇರಲಿಲ್ಲ, ಆದರೂ ಎಲ್ಲ ಸಾಲ ಮುಲ್ಲ ಮಾಡ್ಕೊಬಂದು ಇವತ್ತು ಇಲ್ಲಿ ಕೂತ್ಕೊಂಡಿದ್ದಾರೆ. ಎಟ್ಲೀಸ್ಟ್ 3 ತಿಂಗಳ ಸಂಬಳ ಬಿಡುಗಡೆ ಮಾಡಿ ಬಂಗ ಇವರು ಬೊಮ್ಮಯ್ಯವ್ರು ಕೊಟ್ಟಿರೋ 1 ಲಕ್ಷ ಹಾಕಿ ಆಮೇಲೆ ಸುಟ್ಕೊಂಡಾರಿ ಪರಿಹಾರ ಕೊಡಿ ಅಂತ ಕೇಳಿದ್ರು. ಇವತ್ತು ಅದನ್ನು ಯಾವುದನ್ನು ಧಿಕ್ಕರಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಅಧಿಕಾರಿಗಳು ಅವರಿಗೆ ಡಬಲ್ ಗೇಮ್ ಮಾಡಿಕೊಂಡು ಕೂತಿದ್ದಾರೆ. ಅದನ್ನು ಆಗಬಾರ್ದು. ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಆಗಿರೋದ್ರಿಂದ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ, ನಮ್ಮ ಎಲ್ಲ ನೊಂದಿರತಕ್ಕಂಥ ಹೆಣ್ಮಕ್ಳಿಗೆ ಅವರು ಬಂದು ಏನಾದ್ರು ಶಾಂತವನ ಅನ್ಬೇಕು. ಇಲ್ಲ ಇವಾಗ ವಿಧಾನಸೌಧದೊಳಗೆ ಕರೆದಿದ್ದಾರೆ, ಅದನ್ನು ನಮಗೆ ಅವರು ಯಾವ್ದಾರು ಒಂದು ಆರ್ಡ್ರನ್ನು ಮಾಡಿಕೊಡಲೇಬೇಕು ಅನ್ನೋ ಭರವಸೆಯಿಂದ ಇವತ್ತು ನಮ್ಮ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಲೀಡರ್ಸ್ಗಳೆಲ್ಲ ಹೋಗಿದ್ದಾರೆ. ಕೇವಲ 6 ಜನಕ್ಕೆ ಮಾತ್ರ ಕರೆದಿದ್ದಾರೆ. ಹಂಗಾಗಿ ಒಂದು 6 ಜನನ ಕಳಿಸಿದ್ದೀವಿ. ಅದು ಏನು ಬರುತ್ತೆ ನೋಡ್ಕೊಂಡ್ಬಿಟ್ಟು ನಮ್ಮ ಹೆಣ್ಮಕ್ಳನ್ನ ಮುಂದುವರಿಸ್ತೀವಿ. ಇಲ್ಲ ಅವ್ರು ನಮಗೇನು ಮಾಡಿಕೊಡ್ಲಿಲ್ಲ ಅಂದರೆ ಇದು ಕಂಟಿನ್ಯೂ ಹೋರಾಟ ಇರುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಅಕ್ಕಮ್ಮ ಜಿಜಿ ಇವತ್ತು ಸಿದ್ದರಾಮಯ್ಯನವರು ನಾವು ಹೇಳ್ತೇವೆ, ಇವತ್ತು ಇಲ್ಲಿವರೆಗೂ ಬಂದರೂ ಕೂಡ ಅವರೇನು ಆಡಳಿತ ಮಾಡಿದ್ರು, ಅವರೇನು ಆದೇಶ ಮಾಡಿದ್ರು, ಅವನ್ನೇ ಮುಂದುವರ್ಕೊಂಡು ಹೊರಟ ಹೊರಟು ಇದು ಸಿದ್ದರಾಮಯ್ಯನವರ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇದಕ್ಕೆ ಸಿದ್ದರಾಮಯ್ಯರೇ ಮುಂದಿನ ದಿನಗಳಲ್ಲಿ ತಪ್ಪದಂಡವನ್ನು ತೆರೀಬೇಕಾಗೈತೆ. ನಾವೀಗ ಸಿದ್ದರಾಮಯ್ಯನವರ ಕರೆ ಕಳಿಸ್ಯಾರ, ಈಗ ಹೋಗ್ತೀವಿ ಅವ್ರ ಹತ್ರ ಮಾತಾಡ್ತೀವಿ, ಅವ್ರದ್ದು ಏನಾದರೂ ಈಗ ತಕ್ಷಣ ನಮಗೆ ಪರಿಹಾರ ಕೊಡ್ತಕ್ಕಂಥವು ತಕ್ಷಣ ಅಂದರೆ ಇವತ್ತೇ ಕೊಡೋದ್ರೆ ರೊಕ್ಕ ಕೊಟ್ಟು ಕಳಿಸೋದಲ್ಲ. ಈಗ ನಾವು ಅದಕ್ಕೆ ಆದೇಶ ಮಾಡ್ಬೇಕಾಗತಿ. ಅದಕ್ಕೆ ಏನು ಹೇಳ್ತಾರೆ ಕೇಳ್ಕೊಂಡ್ಬಂದು ನಾವು ನಮ್ಮ ರಾಜ್ಯ ಸಮಿತಿ ಮೀಟಿಂಗ್ ಸೇರಿ ಸಭೆ ಸೇರ್ತೇವೆ.